ನಮಸ್ಕಾರ ಮಕ್ಕಳೇ, 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಅಭ್ಯಾಸ 11.2 ಮೂರನೇ ಮೇನ್ ಪ್ರಶ್ನೆಗೆ ಹೇಗೆ ಉತ್ತರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಶ್ನೆ ಏನಿದೆ ನೋಡ್ರಿ, ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ 3 ಮತ್ತು ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು 1/√3 ಆಗಿದೆ. ಇಲ್ಲಿ ಎ ಪ್ಲಸ್ ಬಿ ಕೋನವು 0 ದೊಡ್ಡದು ಮತ್ತು 90 ಚಿಕ್ಕದು ಅಥವಾ ಸಮ, ಹಾಗೂ ಎ ಕೋನವು ಬಿ ಕೋನಕ್ಕಿಂತ ದೊಡ್ಡದು ಆಗಿದೆ. ಹಾಗಾದರೆ ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಅಂದರೆ ಇಲ್ಲಿ ಎರಡು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಒಂದು ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ 3, ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ 3, ಇದು ಒಂದು ದತ್ತಾಂಶ ಕೊಟ್ಟಿದ್ದಾರೆ. ಮತ್ತೊಂದು ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು 1/√3, ಈ ಎರಡು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದು ಎ ಮತ್ತು ಬಿ ಕೋನಗಳ ಅಳತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತವನ್ನು ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿ ನೋಡ್ರಿ, ರೂಟ್ 3 ಮತ್ತು 1/√3 ಅಂತ ಕೊಟ್ಟಿದ್ದಾರೆ. ಇವೇ ನೀವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳೆಲ್ಲ. ಆ ನಿರ್ದಿಷ್ಟ ಕೋನಗಳು ಯಾವ್ಯಾವ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ, 0°, 30°, 45°, 60°, ಮತ್ತು 90°. ಇವು 5 ನಿರ್ದಿಷ್ಟ ಕೋನಗಳು. ಇಲ್ಲಿ ನಾವು ಬಳಸ್ಕೋಬೇಕಾಗಿರೋದು ಟ್ಯಾನ್ ಅನುಪಾತಗಳು. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ 3 ಅಂತ ಕೊಟ್ಟಿದ್ದಾರೆ. ಅಂದರೆ ಕೋನದ ನಿರ್ದಿಷ್ಟ ಕೋನದ ಯಾವ ಅಳತೆಗೆ ಟ್ಯಾನ್ ಅನುಪಾತ ರೂಟ್ 3 ಇದೆ ನೋಡ್ರಿ, 60°ಗೆ ಅಲ್ಲ. ಅಂದರೆ ಟ್ಯಾನ್ 60° ರೂಟ್ 3 ಸಮ ಆಗಿರೋದ್ರಿಂದ ನಾವು ಟ್ಯಾನ್ 60° ಈಕ್ವಲ್ ಟು ರೂಟ್ 3 ಅಂತ ಬರ್ಕೊಳ್ಳೋಣ. ಟ್ಯಾನ್ 60° ಈಕ್ವಲ್ ಟು ರೂಟ್ 3. ಈಗ ಗಮನಿಸ್ರಿ, ಅವ್ರೇನು ಕೊಟ್ಟಿದ್ದಾರೆ, ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ 3 ಅಂತ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ಟ್ಯಾನ್ 60°ಯ ಬೆಲೆ ರೂಟ್ 3 ಆಗಿದೆ. ಇದರರ್ಥ ಏನು, ಎ ಪ್ಲಸ್ ಬಿ ಅನ್ನೋದು, ಎ ಪ್ಲಸ್ ಬಿ ಎನ್ನುವ ಕೋನವು ಯಾವುದಕ್ಕೆ ಸಮ ಇರಬೇಕು, 60°ಗೆ ಸಮ ಇರಬೇಕಲ್ಲ. ದೇರ್ಫೋರ್ ಎ ಪ್ಲಸ್ ಬಿ ಈಕ್ವಲ್ ಟು 60°ಗೆ ಸಮ ಆಗಿರಬೇಕು. ಇದು ಒಂದು ಅಂತ ಇಟ್ಕೊಳ್ಳೋಣ. ಈಗ ಅದೇ ಥರ ಇಲ್ಲಿ ಕೂಡ ನಿರ್ದಿಷ್ಟ ಕೋನದ ತ್ರಿಕೋನಮಿತಿ ಅನುಪಾತ ಬರ್ಕೊಳ್ಳೋಣ. ಇಲ್ಲಿ ಏನಿದೆ ನೋಡ್ರಿ, 1/√3 ಇದೆ ಅಲ್ಲ. ಅಂದರೆ ನಿರ್ದಿಷ್ಟ ಕೋನದ ಯಾವ ಅಳತೆಗೆ ಟ್ಯಾನ್ ಅನ್ನೋದು 1/√3 ಇದೆ ನೋಡ್ರಿ, ಟ್ಯಾನ್ 30°ಯ ಬೆಲೆ 1/√3 ಅಲ್ಲ. ಹಾಗಾಗಿ ಟ್ಯಾನ್ 30°ಯ ಬೆಲೆ 1/√3 ಆಗಿರುವುದರಿಂದ ಟ್ಯಾನ್ 30° ಈಕ್ವಲ್ ಟು 1/√3 ಆಗಿರೋದ್ರಿಂದ ಇಲ್ಲಿ ಎ ಮೈನಸ್ ಬಿ ಕೋನದ ಅಳತೆ ಯಾವುದಕ್ಕೆ ಸಮ ಇರಬೇಕು, 30°ಗೆ ಸಮ ಇರಬೇಕಲ್ಲ. ಹಾಗಾಗಿ ಎ ಮೈನಸ್ ಬಿ ಈಕ್ವಲ್ ಟು 30°ಗೆ ಸಮವಾಗಿರಬೇಕು. ಈಗ ನಮಗೇನು ಬಂತು, ಎರಡು ಸಮೀಕರಣಗಳು ಬಂದಿದ್ದಾವೆ. ಮೊದಲನೇದು ಎ ಪ್ಲಸ್ ಬಿ ಈಕ್ವಲ್ ಟು 60 ಎನ್ನುವುದು ಒಂದು ಸಮೀಕರಣ, ಎ ಮೈನಸ್ ಬಿ ಈಕ್ವಲ್ ಟು 30 ಎನ್ನುವುದು ಮತ್ತೊಂದು ಸಮೀಕರಣ. ಇವೆರಡು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ನಿಮಗೀಗ ಆಲ್ರೆಡಿ ಈ ಪಾಠದ ಬಗ್ಗೆ ಗೊತ್ತಿದೆ. ಅಲ್ಲಿ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ತಾ ಇದ್ವಲ್ಲ, ಅದೇ ವಿಧಾನವನ್ನು ಇಲ್ಲಿ ಕೂಡ ಅನುಸರಿಸ್ಕೋಬೇಕು. ಈ ಸಮೀಕರಣದಲ್ಲಿ ಎ ಎನ್ನುವುದು ಒಂದು ಚರಾಕ್ಷರ, ಬಿ ಎನ್ನುವುದು ಒಂದು ಚರಾಕ್ಷರ. ಅದೇ ಥರ ಇಲ್ಲಿ ಕೂಡ ಎ ಚರಾಕ್ಷರ ಮತ್ತು ಬಿ ಚರಾಕ್ಷರ ಇವೆರಡು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಏನಿವು, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇವುಗಳನ್ನು ಯಾವ ವಿಧಾನದಿಂದ ಬಿಡಿಸ್ಕೊಳ್ಳೋಣ, ವರ್ಜಿಸುವ ವಿಧಾನದಿಂದ ಉಪಯೋಗ ಮಾಡ್ಕೊಳ್ಳೋಣ. ಇಲ್ಲಿ ಅಂದರೆ ವರ್ಜಿಸುವ ವಿಧಾನವನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಯಾವ ವಿಧಾನ, ವರ್ಜಿಸುವ ವಿಧಾನವನ್ನು ಉಪಯೋಗ ಮಾಡಿಕೊಳ್ಳೋಣ. ಅದಕ್ಕೇನು ಮಾಡಬೇಕು, ಈ ಎರಡು ಸಮೀಕರಣಗಳನ್ನು ಬಳಸ್ಕೊಳ್ಳೋಣ. ಎ ಪ್ಲಸ್ ಬಿ ಈಕ್ವಲ್ ಟು 60°. ಮತ್ತೊಂದು ಸಮೀಕರಣ ಏನು, ಎ ಮೈನಸ್ ಬಿ ಈಕ್ವಲ್ ಟು 30° ಅಂತ ಬಂದಿದೆ. ಈಗ ಮೊದಲಿಗೆ ಈ ಎರಡು ಸಮೀಕರಣಗಳನ್ನು ನೇರವಾಗಿ ಮಾಡೋಣ, ಅಂದರೆ ಚಿಹ್ನೆ ಬದಲಿಸದೆ ಡೈರೆಕ್ಟಾಗಿನೇ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಾವು ವರ್ಜಿಸುವ ವಿಧಾನದಲ್ಲಿ ಯಾವುದಾದರೂ ಒಂದು ಚರಾಕ್ಷರ ವರ್ಜಿಸಬೇಕು, ಕೂಡುವುದರಿಂದ ಅಥವಾ ಕಳೆಯುವುದರಿಂದ ಯಾವುದಾದ್ರೂ ಒಂದು ಚರಾಕ್ಷರ ವರ್ಜಿಸಬೇಕು. ಇಲ್ಲಿ ಮೊದಲಿಗೆ ಡೈರೆಕ್ಟಾಗಿನೇ ಕೂಡಿಸ್ಕೊಳ್ಳೋಣ, ಅಂದರೆ ಚಿಹ್ನೆಗಳನ್ನು ಬದಲಿಸದೆ ಡೈರೆಕ್ಟಾಗಿ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಎ ಇದೆ, ಪ್ಲಸ್ 1 ಎಗೆ ಪ್ಲಸ್ 1 ಎ ಕೂಡಿದಾಗ 2 ಎ ಆಗುತ್ತೆ.
ನಂತರ ಇಲ್ಲಿ ಪ್ಲಸ್ ಒಂದು ಬಿ ಇದೆ, ಮೈನಸ್ ಒಂದು ಬಿ ಇದೆ, ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳೀಬೇಕಾಗ್ತದೆ. ಒಂದು ಬಿನಲ್ಲಿ ಒಂದು ಬಿ ಕಳೆದ್ರೆ ಇವೆರಡು ಕ್ಯಾನ್ಸಲ್ ಆಗ್ತಾವಲ್ಲ, ಅಂದರೆ ನಾವಿಲ್ಲಿ ನೇರವಾಗಿಯೇ ಮಾಡಬಹುದು, ಚಿಹ್ನೆಗಳನ್ನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ಪ್ಲಸ್ ಒಂದು ಎಗೆ ಪ್ಲಸ್ ಒಂದು ಎ ಕೂಡಿದರೆ ಎರಡು ಎ ಆಯಿತು, ಪ್ಲಸ್ ಬಿ ಮತ್ತು ಮೈನಸ್ ಬಿ ಇವೆರಡು ಏನಾಗ್ತವ ಕ್ಯಾನ್ಸಲ್ ಆಗ್ತವ. ಈಗ ಈಕ್ವಲ್ ಟು ಪ್ಲಸ್ ಅರವತ್ತು ಪ್ಲಸ್ ಮೂವತ್ತು, ಪ್ಲಸ್ ಪ್ಲಸ್ ಇರೋದ್ರಿಂದ ಕೂಡಿಸ್ಬೇಕಾಗ್ತದೆ. ಅರವತ್ತು ಮೂವತ್ತು ಕೂಡಿದರೆ ತೊಂಬತ್ತು ಡಿಗ್ರಿ ಅಂತ ಬಂತು, ಅಂದರೆ ನಮಗೇನು ಬಂತು ಎರಡು ಎ ಈಕ್ವಲ್ ಟು ತೊಂಬತ್ತಕ್ಕೆ ಸಮ ಅಂತ ಬಂದಿದೆ. ಈಗ ಎರಡನ್ನು ಬಲಭಾಗಕ್ಕೆ ಕಳಿಸೋಣ. ನೋಡಿರಿ ಇದು ಏಕಪದ ಆಗಿರೋದ್ರಿಂದ ಎರಡು ಅಂಶದಲ್ಲಿದೆ, ಎರಡನ್ನು ಬಲಭಾಗಕ್ಕೆ ಕಳಿಸಿದರೆ ಅದು ಛೇದಕ್ಕೆ ಬರ್ತದೆ. ಎ ಈಕ್ವಲ್ ಟು ತೊಂಬತ್ತು ಡಿವೈಡೆಡ್ ಬೈ ಎರಡು. ಈಗ ತೊಂಬತ್ತನ್ನು ಎರಡರಿಂದ ಭಾಗಿಸ್ಕೊಳ್ಳೋಣ. ಎರಡ ಒಂದಲೇ ಎರಡು, ಎರಡು ನಾಲ್ಕಲೆ ಎಂಟು, ಒಂದುಳಿತು ಎರಡೈದಲೆ ಹತ್ತು, ಅಂದರೆ ಎ ಕೋನದ ಅಳತೆ ಎಷ್ಟು ಬಂತು ನಮಗೆ ನಲವತ್ತೈದು ಡಿಗ್ರಿ ಅಂತ ಬಂದಿದೆ. ಸಾರಿ, ಈಗ ಬಂದಿರುವ ಎ ಬೆಲೆಯನ್ನು ಇವೆರಡರಲ್ಲಿ ಯಾವುದಾದರೂ ಒಂದು ಸಮೀಕರಣದಲ್ಲಿ ಹಾಕ್ಕೊಳ್ಳೋಣ. ನಾನು ಮೊದಲನೇ ಸಮೀಕರಣ ತಗೊತೀನಿ. ಮೊದಲನೇ ಸಮೀಕರಣ ಏನಿದೆ, ಎ ಪ್ಲಸ್ ಬಿ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂತಿದೆ. ಈಗ ನನಗೆ ಎ ಬೆಲೆ ನಲವತ್ತೈದು ಡಿಗ್ರಿ ಅಂತ ಬಂದಿದೆ, ಆ ಬೆಲೆಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ನಲವತ್ತೈದು ಡಿಗ್ರಿ ಪ್ಲಸ್ ಬಿ ಈಕ್ವಲ್ ಟು ಅರವತ್ತು ಡಿಗ್ರಿ. ಈಗ ಸಾರಿ, ನಲವತ್ತೈದು ಡಿಗ್ರಿಯನ್ನು ಬಲಭಾಗಕ್ಕೆ ಕಳಿಸಿದರೆ ಅದು ಮೈನಸ್ ಆಗುತ್ತೆ, ಯಾಕಂದರೆ ಇದು ದ್ವಿಪದ ಇದೆ ನೋಡಿರಿ, ದ್ವಿಪದಗಳು ಇದ್ದಾಗ ಚಿಹ್ನೆಗಳು ಬದಲಾಗ್ತವೆ. ಈ ಥರ ಏಕಪದ ಇದ್ದಾಗ ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ, ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ. ಆದರೆ ಇಲ್ಲಿ ದ್ವಿಪದ ಇರೋದರಿಂದ ಚಿಹ್ನೆ ಬದಲಾಗ್ತದೆ. ಪ್ಲಸ್ ನಲವತ್ತೈದು ಇರೋದು ಬಲಭಾಗಕ್ಕೆ ಕಳಿಸಿದರೆ ಅದು ಮೈನಸ್ ನಲವತ್ತೈದು ಆಗ್ತದೆ, ಅಂದರೆ ಬಿ ಈಕ್ವಲ್ ಟು ಅರವತ್ತು ಡಿಗ್ರಿ ಮೈನಸ್ ನಲವತ್ತೈದು ಡಿಗ್ರಿ. ಈಗ ಅರವತ್ತರಲ್ಲಿ ನಲವತ್ತೈದು ಕಳೆದ್ರೆ ಹದಿನೈದು ಡಿಗ್ರಿ, ಅಂದರೆ ಬಿ ಕೋನದ ಅಳತೆ ಎಷ್ಟು ಬಂತು ಹದಿನೈದು ಡಿಗ್ರಿ. ಅವ್ರೇನು ಕೇಳಿದಾರ, ಎ ಮತ್ತು ಬಿ ಬೆಲೆ ಕಂಡುಹಿಡೀರಿ ಅಂತ ಹೇಳಿದಾರಲ್ಲ, ಹಾಗಾಗಿ ಎ ಅಳತೆ ಎಷ್ಟು ನಲವತ್ತೈದು ಡಿಗ್ರಿ ಹಾಗೂ ಬಿನ ಅಳತೆ ಹದಿನೈದು ಡಿಗ್ರಿ. ಈ ಥರ ಈ ಲೆಕ್ಕದಲ್ಲಿ ನಾವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತವನ್ನು ಬಳಸ್ಕೊಂಡಿವಿ ಹಾಗೂ ವರ್ಜಿಸುವ ವಿಧಾನವನ್ನು ಉಪಯೋಗಿಸ್ಕೊಂಡು ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿದೀವಿ. ಈ ಥರ ಈ ಪ್ರಶ್ನೆಗೆ ನಾವು ಉತ್ತರಿಸ್ಬೋದು. ಇನ್ನು ಇದೇ ಅಭ್ಯಾಸದ ಉಳಿದ ಲೆಕ್ಕಗಳ ವಿಡಿಯೋದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹಾಕಿರ್ತೀನಿ, ನೀವು ಅವುಗಳನ್ನು ನೋಡಿ ಅಭ್ಯಾಸ ಮಾಡ್ಕೋಬೋದು.